ಇಂಥ ಒಂದು ಗುರುತಿಸಲ್ಲೂ ಸಹ ಹಲವಾರು ಗ್ರಾಮಗಳಿಂದ ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿ ಸೋಮನಗೌಡರಿಗೆ ಆಗಿರ್ತಕ್ಕಂಥ ಅನ್ಯಾಯ ನಾಲ್ಕನೇ ಬಾರಿ ಸರಿಪಡಿಸ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ತಾವೆಲ್ಲ ಏನು ನೆರೆದಿದ್ದೀರಿ, ನಿಜಕ್ಕೂ ನಾನು ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಕೃತಜ್ಞತೆಗಳನ್ನು ಸಲ್ಲಿಸಲು ಬಯಸ್ತಾ ಇದ್ದೇನೆ. ಬಹುಶಃ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಮನಗೌಡರು ವಿಧಾನಸಭೆಗೆ ನಿಮ್ಮ ಆಶೀರ್ವಾದದಿಂದ ಆಯ್ಕೆ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಇತ್ತು. ಕೇವಲ 2-3 ಸಾವಿರ ಅಂತರದಲ್ಲಿ ಚುನಾವಣೆಯಲ್ಲಿ ಸೋತದ್ದು ಏನವ ಭಾರವ ಇಲ್ಲ. ಅದೇನು ಬಾಯ್ ಬಿಡಿ, ಆ ಹೆಣ್ಮಗಳು ಬಿಡೋಣ.